ಕಾಂತಾರ ಸಿನಿಮಾ ಪ್ರಪಂಚದಾದ್ಯಂತ ಮಾಡಿರುವಂತ ಮೋಡಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಅದರಲ್ಲೂ ವಿಶೇಷವಾಗಿ ಆಸ್ಕರ್ ಗೂ ಕೂಡ ನಾಮಿನೇಟ್ ಆಗಿರತಕ್ಕಂತದ್ದು ಸೋ ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆಗೆ ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಸಿಕ್ಕಿದ್ದಾರೆ ರಾಂಪ ಮತ್ತೆ ಸುಂದರ ಅವರು ಅಂದ್ರೆ ಪ್ರಕಾಶ್ ತುಮಿನಾಡ ಅವರು ಮತ್ತೆ ದೀಪಕ್ ರೈ ಅವರು ಸಿಕ್ಕಿದ್ದಾರೆ ಸೋ ಅವರನ್ನೇ ಮಾತಾಡಸಣ ಎಸ್ ದೀಪಕ್ ಅವರು ಸಹಜವಾಗಿ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೀರಿ ಸೋ ಸ್ಪೆಷಲಿ ಹೇಗಿದೆ ಏನು ವಿಶೇಷವಾಗಿರುತ್ತೆ ಇವತ್ತು ಅಂತ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಕ್ರೌಡ್ ಎಲ್ಲ ನೋಡಬೇಕಾದ್ರೆ ಇಲ್ಲಿದ್ದಲ್ಲ ಏನು ಉತ್ಸವ ಅಂತಂದ್ರೆ ಇಲ್ಲಿದೊಂದು ಏನು ಜಾತ್ರೆ ತರ ಇದೆ ಇಲ್ಲಿಂದ ನಮಗೆ ಬಹಳ ವಿಶೇಷ ಇದು ತುಂಬ ಖುಷಿ ಆಗ್ತಾ ಇದೆ ನೋಡಿ ಪ್ರಕಾಶ್ ತುಮಿನಾಡ ಸರ್ ಅವರು ಇದ್ದಾರೆ ಸರ್ ಸ್ಪೆಷಲಿ ನೀವು ಕೂಡ ಇಡಿ ತಂಡ ಇವತ್ತು ಕಾಂತಾರ ತಂಡ ಭಾಗಿ ಆಗ್ತಾ ಇದೆ ಹೆಚ್ಚು ಕಮ್ಮಿ ಈಗ ಸಿಗಕ್ಕೆ ಟೈಮ್ ಸಿಗೋದು ಅಪರೂಪ ಆಗಿದೆ ನೀವೆಲ್ಲ ಜೊತೆಗೆ ಸೋ ಹೇಗಿದೆ ಸರ್ ಅಂತ ತುಂಬ ಖುಷಿ ಆಗ್ತಿದೆ ವಿಶೇಷವಾಗಿ 100 ದಿನ ಸೆಂಚುರಿ ಆಯಿತು ಇನ್ನೊಂದು ಸ್ಪೆಷಲ್ ಅಂತಂದ್ರೆ ಆಸ್ಕರ್ ಗೆ ಒಂದು ಎರಡು ಕ್ಯಾಟಗರಿಯಲ್ಲಿ ನಮ್ಮ ಸಿನಿಮಾ ಆಯ್ಕೆ ಆಗಿರೋದು ತುಂಬ ಖುಷಿಯ ವಿಚಾರ ಇಡಿ ತಂಡಕ್ಕೆ ಒಂದು ಸಿಕ್ಕಂತ ಗೆಲುವು ಅದು ಸ್ಪೆಷಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಉತ್ಸವ ನಡೆಯತಾ ಇದೆ ಅದರಲ್ಲಿ ನಾವು ಒಂದು ಕಾಂತಾರ ಟೀಮ್ ನಮ್ಮ ವಿಜಯ ಪ್ರಕಾಶ್ ಸರ್ ಅವರದು ಆರ್ಕೆಸ್ಟ್ರಾ ಅದರ ಜೊತೆಗೆ ಒಂದಷ್ಟು ಸೆಲೆಬ್ರಿಟಿಗಳು ಬರ್ತಾರೆ ನಮ್ಮ ಕಾಂತಾರ ಟೀಮ್ ಸ್ಪೆಷಲಿ ನಮ್ಮ ಡೈರೆಕ್ಟರ್ ಹೀರೋ ಆಗಿರುವಂತ ರಿಷಬ್ಸ್ ಅವರು ಬರ್ತಾ ಇದ್ದಾರೆ ನಮ್ಮ ಹೀರೋಯಿನ್ ಇದ್ದಾರೆ ಅವರ ಪರ್ಫಾರ್ಮೆನ್ಸ್ ಇದೆ ನಮ್ದು ಒಂದು ನಮ್ಮ ಟೀಮ್ ನಮ್ಮ ಮಸ್ಕಿರಿ ಕುಡ್ಲಾ ಅಂತ ಸುಮಾರು ವರ್ಷ ಒಂದು 7-8 ವರ್ಷದಿಂದ ಈ ಒಂದು ಸ್ಟೇಜ್ ಶೋ ಕೊಡ್ತಾ ಇರ್ತೀವಿ ಮಜಾ ಭಾರತದಲ್ಲಿ ನೋಡಿರಬಹುದು ನೀವೆಲ್ಲ ಸೋ ಅದರ ಒಂದು ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಈಗ ಸ್ವಲ್ಪ ಹೊತ್ತಲ್ಲಿ ನಾವು ಮಾಡ್ತಾ ಇದ್ದೀವಿ ಸ್ಟೇಜ್ ಅಲ್ಲಿ ಸ್ಪೆಷಲಿ ಸಹಜವಾಗಿ ಈ ಪ್ರಶ್ನೆ ಕೇಳಲೇಬೇಕು ಕಾಂತಾರದ ನಂತರ ನಿಮಗೆ ಚೇಂಜಸ್ ಏನಾಯ್ತು ಸರ್ ಸಿಕ್ಕಿರುವಂತ ಆಫರ್ ಗಳಾಗಿರೋದು ಪ್ರೆಸೆಂಟ್ ಯಾವದರಲ್ಲೆಲ್ಲ ಬಿಜಿ ಆಗಿದ್ರ ಹೇಗಿದೆ ಅಂತ ಇವಾಗ ಒಂದು ಮೂರು ಫಿಲಂ ಅಲ್ಲಿ ಮಾಡ್ತಾ ಇದೀನಿ ಈ ಮಂತ್ ಅಲ್ಲಿ ಒಂದು ಮೂರು ನಾಲ್ಕು ಫಿಲಂ ಮಾಡಿದೆ ಆಮೇಲೆ ಎಲ್ಲೋದ್ರೂ ಗುರುತು ಹಿಡಿತಾರೆ ಅದೊಂದು ನಮಗೆ ವಿಶೇಷ ಅಂತ ಅನಿಸ್ತದೆ ಈ ಕಾಂತಾರ ನಂತರ ಮೊದಲು ಮಜಾ ಭಾರತ ಮಾಡಿದಾಗ ಸ್ವಲ್ಪ ಜನ ಗುರುತು ಹಿಡಿತಾ ಇದ್ರು ಈ ಕಾಂತಾರ ನೋಡಿದ್ರೆ ಬೇಡ ಇಲ್ಲಿ ಪ್ರಪಂಚನೇ ಸ್ವಲ್ಪ ನಮ್ಮನ್ನು ಗುರುತು ಹಿಡಿಯಂಗೆ ಆಗಿದೆ ಖುಷಿ ಆಗ್ತದೆ ಸರ್ ನಿಮ್ಮ ಬಗ್ಗೆ ಏನು ಹೇಳೋ ಹಾಗಿಲ್ಲ ಇರೋಂತಹ ಎಷ್ಟೋ ಆಫರ್ಗಳನ್ನು ಬಿಟ್ಟು ಈ ಕಾಂತಾರ ಮಾಡಿದಿರಿ ಅಂತಲೂ ಕೂಡ ಮಾತಾಡಿದ್ರಿ ಟಿ ವಿ ನೈನ್ ಜೊತೆಗೆ ಆಲ್ರೆಡಿ ಸೊ ಸ್ಪೆಷಲಿ ಈಗ ಸರ್ ಯಾವುದೆಲ್ಲ ಪ್ಲ್ಯಾನಲ್ಲಿದ್ದೀರಿ ಇದಕ್ಕೆ ಸಿಕ್ಕಿರ್ತಕ್ಕಂಥ ರೆಸ್ಪಾನ್ಸ್ ನಿಮ್ಮನ್ನು ಹೇಗೆ ಚೇಂಜಸ್ ಮಾಡಿದೆ ಅಂತ ತುಂಬ ಮಾಡಿದೆ ತುಂಬ ಬದಲಾವಣೆಗಳಾಗಿದೆ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ ಮೊದಲೆಲ್ಲ ಜೀವನಕ್ಕೋಸ್ಕರ ಪಾತ್ರ ಮಾಡಬೇಕಿತ್ತು ಇವಾಗ ಒಂದಷ್ಟು ಆಯ್ಕೆಗಳನ್ನು ಮಾಡುವಂಥ ಒಂದು ಸ್ಪೇಸ್ ಸಿಕ್ಕಿದೆ ನಮಗೆ ಬ್ರೀತಿಂಗ್ ಸ್ಪೇಸ್ ಸಿಕ್ಕಿದೆ ಈಗ ಮತ್ತೊಂದು ಹೊಂಬಾಳೆ ಸಿನಿಮಾ ಮಾಡ್ತಾ ಇದ್ದೀನಿ ಬಗ್ಗೀರ ಮಾಡ್ತಾ ಇದ್ದೀನಿ ಮುರಳಿ ಸರ್ ಜೊತೆ ನಮ್ಮ ಡಾಕ್ಟರ್ ಸೂರ್ಯವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಫಸ್ಟ್ ಕ್ಲಾಸ್ ಸಾರಿ ಜಸ್ಟ್ ಪಾಸ್ ಅಂತ ಮಾಡ್ತಾ ಇದ್ದೀವಿ ನಾವು ಇಬ್ಬರು ಇದ್ವಿ ಆ ಸಿನಿಮಾದಲ್ಲಿ ಅದೊಂದಿದೆ ಕೆ ಎಂ ರಘು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮದು ಪರಮ ಬ್ಯಾನರಲ್ಲಿ ರಕ್ಷಿಸರ್ ಬ್ಯಾನರಲ್ಲಿ ಒಂದು ಬ್ಯಾಚುಲರ್ ಪಾರ್ಟಿ ಅಂತ ಆಲ್ರೆಡಿ ಥೈಲ್ಯಾಂಡ್ ಶೂಟ್ ನಡೀತಾ ಇದೆ ನಾನು ಒಂದು 2 ದಿವಸ ಹೋಗಿ ಬಂದೆ ನಡೀತಾ ಇದೆ ಮತ್ತೆ ಹಾಗೆ ಸರ್ ಸ್ಪೆಷಲಿ ಕಾಂತಾರ ಎಷ್ಟು ಮಟ್ಟಿಗೆ ಪ್ರಚಾರ ಪಡೆದಿದೆ ಜನರಿಗೆ ಇಷ್ಟ ಆಗಿದೆ ಅನ್ನೋದು ಗೊತ್ತಿರುವಂಥದ್ದೇ ನಿಮಗೆ ಈಗ ಅಂದರೆ ಈ ಆಸ್ಕರ್ ಹಂತಕ್ಕೆ ತಲುಪಿರುವಂಥ ವಿಚಾರಕ್ಕೆ ಏನು ಹೇಳ್ತೀರಿ ಅಂತ ಅದರಷ್ಟು ಖುಷಿ ಬೇರೆ ಏನಿಲ್ಲ ಅದಕ್ಕೆ ಆಯ್ಕೆ ಆಗಿರೋದು ಅಂತಂದ್ರೆ ಆಯ್ಕೆ ಆಗೋದು ಅಂತಂದ್ರೆ ವಿಶೇಷನೇ ಅದರಲ್ಲೂ ಎರಡೂ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿದೆ ಅಂತಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಎಲ್ಲ ದೇವರ ಆಶೀರ್ವಾದ ದೇವದೇವರ ಆಶೀರ್ವಾದದಿಂದ ಅದು ಬರಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ಹೇಳ ಸ್ಪೆಷಲಿ ನೀವೇನು ಹೇಳ್ತೀರಿ ಕಾಂತಾರದ ಈ ಒಂದು ಆಸ್ಕರ್ಗೆ ನಾಮಿನೇಟ್ ಆಗಿರುವಂಥದ್ದು ನಾಮಿನೇಷನ್ ಮೊದಲಿಂದನು ನಮಗಿಂತ ಜಾಸ್ತಿ ಆಡಿಯನ್ಸ್ ತುಂಬ ಇಷ್ಟಪಡ್ತಿದ್ರು ನಾಮಿನೇಷನ್ ಮಾಡಿ ನಾವು ವಿಶೇಷ ಮಂಗಳೂರಲ್ಲಿ ಒಂದು 2-3 ಕಡೆ ಫ್ಲೆಕ್ಸು ಹಾಕಿದ್ರು ಆಸ್ಕರ್ಗೆ ನಾಮಿನೇಷನ್ ಮಾಡಿ ಅನ್ನೋ ಥರ ಆವಾಗಲೇ ಖುಷಿ ಆಗ್ತಿತ್ತು ಸೊ ಹೊಂಬಳೆಯವರು ನಾಮಿನೇಟ್ ಮಾಡಿದಾಗ ಇನ್ನೂ ಖುಷಿ ಆಯಿತು ನಾಮಿನೇಟ್ ಆಯ್ತಲ್ವ ಅಂತ ಅದರ ಮೇಲೆ ನಾವು ಒಂದಷ್ಟು ಅಷ್ಟು ಸಿನಿಮಾಗಳಲ್ಲಿ ಒಂದು ಸಿನಿಮಾ ನಮ್ಮದು ಅಂದರೆ ಇದಕ್ಕೆ ಆಯ್ಕೆ ಆಗಿರುವಂಥದ್ದು ಎರಡು ಕ್ಯಾಟಗರಿಯಲ್ಲಿ ಸ್ಪೆಷಲಿ ಪರ್ಫಾರ್ಮೆನ್ಸ್ ವಿಭಾಗ ಆಗ್ಬೋದು ಮತ್ತು ಇನ್ನೊಂದು ನಮ್ಮ ಆರ್ಟ್ ವರ್ಕ್ಗೆ ಅಂತೇಳಿ ಸಿನಿಮಾ ಸ್ಪೆಷಲಿ ಇದಾಗಿದೆ ಸೊ ಖಂಡಿತವಾಗಲೊಂದು ಪ್ರಶಸ್ತಿ ಗೆಲ್ಲುತ್ತೆ ಒಂದು ಅವಾರ್ಡ್ ಗೆಲ್ಲುತ್ತೆ ಅನ್ನೋ ನನ್ನ ನಂಬಿಕೆ ಖಂಡಿತವಾಗಲಿದೆ ಇಷ್ಟೆಲ್ಲ ಆಗಿದ್ದು ಒಂದು ದೇವದ ಇಚ್ಛೆ ದೇವ್ರ ಇಚ್ಛೆ ಸೊ ಇನ್ನು ಮುಂದೇನು ಖಂಡಿತ ಆಗುತ್ತೆ ಗೆಲುವು ಸಿಗುತ್ತೆ ಅಂತ ಒಂದು ಹೋಪ್ ಇದೆ ಬಿಕಾಸ್ ಅಷ್ಟು ಜನರ ಇಡೀ ದೇಶದ ಜನರ ಇಡೀ ನಮ್ಮ ಕರ್ನಾಟಕ ಜನತೆಯ ಒಕ್ಕೂರದ ಒಂದು ಆಶೀರ್ವಾದ ಈ ಸಿನಿಮಾಕ್ಕಿದೆ ಸೊ ಖಂಡಿತ ಗೆಲ್ಲುತ್ತೆ ಫೈನಲಿ ಅದೇ ಖಂಡಿತ ಎಲ್ಲರ ಪ್ರಾರ್ಥನೆ ಇದೆ ಅದರ ಜೊತೆಗೆ ನೀವು ಟೀಮ್ ಜೊತೆ ಏನಾದರೂ ಮಾತಾಡಿದ್ರೆ ಈ ಸುದ್ದಿ ಆದಾಗ ರಿಷಬ್ ಸರ್ ಜೊತೆ ಮಾತಾಡಿದ್ರೆ ಅವರು ಏನಾದರೂ ಹೇಳಿದ್ರ ಮಾತಾಡಿದ್ರ ಅಂತ ಇಲ್ಲ ಆ ಥರ ಏನಿಲ್ಲ ನಮ್ಮದೊಂದು ಗ್ರೂಪ್ಸ್ ಎಲ್ಲ ಇದೆ ನಾರ್ಮಲ್ ಆಗಿ ಕಾಂತಾರ ಟೀಮ್ ಇದು ಸೊ ಅದರಲ್ಲಿ ನಮ್ಮ ಯಾವತ್ತು ಡಿಸ್ಕಷನ್ಗಳು ಅದರ ಬಗ್ಗೆ ಏನಾದರೂ ಇದ್ದರೆ ಮಾತಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸೋ ಮಚ್ ಥ್ಯಾಂಕ್ ಯು ಎಸ್ ಇದಿಷ್ಟು ಏನಂತಂದರೆ ಕಾಂತಾರದ ರಾಂಪ ಮತ್ತು ಸುಂದರ ಅಂದರೆ ಪ್ರಕಾಶ್ ತುಂಬಿನಾಡ್ ಅವರು ಜೊತೆಗೆ ದೀಪಕ್ ಅವರ ಮಾತಾಗಿರ್ತಕ್ಕಂಥದ್ದು ಸಹಜವಾಗಿ ಎಲ್ಲ ಜನರ ಪ್ರಾರ್ಥನೆ ಆಗಿದೆ ಅದೇ ರೀತಿಯಾಗಿ ನಮ್ಮ ತಂಡಕ್ಕೆ
ಆಸ್ಕರ್ ಸಿಗಲಿ ಅನ್ನುವಂತದ್ದು ನಮ್ಮ ಕೂಡ ನಮ್ಮ ಆಶಯ ಕೂಡ ಅನ್ನುವಂತದ್ದು ಕ್ಯಾಮೆರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿನಾಯ್ ಚಿಕ್ಕಬಳ್ಳಾಪುರ